ಹಾಯ್ ಫ್ರೆಂಡ್ಸ್ ನಮಸ್ಕಾರ ಫ್ರೆಂಡ್ಸ್ ನೀವು ರೈತರಾಗಿರದೆ ಈ ವಿಡಿಯೋಗೊಂದು ಲೈಕ್ ಮಾಡಿ ನೋಡಿ ಫ್ರೆಂಡ್ಸ್ ಸಾಕಷ್ಟು ರೈತರು ಕೂಡ ಈಗ ಕಿವಾಯಿಸಿ ಕೂಡ ಮಾಡಿಸಿದ್ದಾರೆ ಫ್ರೆಂಡ್ಸ್ ಸಾಕಷ್ಟು ರೈತರು ಕೂಡ ಕಿವೈಸ್ ಕೂಡ ಮಾಡಿಸಿಲ್ಲ ಅಂಥವರಿಗೆ ಗುಡ್ ನ್ಯೂಸ್ ಅಂತ ಹೇಳ್ಬೋದು ಯಾಕಂದರೆ ರೈತರಿಗೆ ಕಿವಾಯಸಿ ಮಾಡಿಸಲು ಆಗಸ್ಟ್ ಮೂವತ್ತರೊಳಗೆ ಕಿವಾಯಿಸಿ ಕೂಡ ಮಾಡಿಸ್ಬೇಕಾಗಿತ್ತು ಹಾಗೆ ಕಿವಾಯಿಸ್ ಕೂಡ ಯಾರೆಲ್ಲ ಮಾಡಿಸಿಲ್ಲ ಅಂಥವರಿಗೆ ಒಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು ಪಿ ಎಂ ಕಿಸಾನ್ಲಿ ಕಿವಾಯಿಸಿ ಮಾಡಿಸಲು ದಿನಾಂಕವನ್ನು ವಿಸ್ತೀರ್ಣ ಮಾಡಲಾಗಿದೆ ಫ್ರೆಂಡ್ಸ್ ನೀವು ರೈತರಾಗಿದ್ದೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಲ್ಲಿ ನಾಲ್ಕು ಪರ್ಸೆಂಟ್ ರೈತರು ಕಿವಾಯಿಸಿ ಕೂಡ ಮಾಡಿಸಿದ್ದರು ಅರವತ್ತು ಪರ್ಸೆಂಟ್ ಕಿವಾಯಿಸಿ ಕೂಡ ಮಾಡಿಸಿಲ್ಲ ರೈತರು ಸಾಕಷ್ಟು ಜನ ಈಗ ಕಿವಾಯಸಿ ಕೂಡ ಕಾದು ಕುಂತಿದ್ದಾರೆ ಫ್ರೆಂಡ್ಸ್ ಯಾಕಂದ್ರೆ ಸಾಕಷ್ಟು ಜನ ರೈತರಿಗೆ ಕಿವಾಯಿ ಕೂಡ ಮಾಡಿಸಿಲ್ಲ ಸಾಕಷ್ಟು ಒಂದು ನಾಲ್ಕು ಪರ್ಸೆಂಟ್ ಮಾತ್ರ ರೈತರುಗಳು ಕಿವಾಯಿ ಕೂಡ ಮಾಡಿಸಿದ್ದಾರೆ ಒಂದು ಅರವತ್ತು ಪರ್ಸೆಂಟ್ ಮಾತ್ರ ರೈತರು ಕ್ಯಾಯಿ ಕೂಡ ಮಾಡಿಸಿಲ್ಲ ಅಂಥವರಿಗೆ ದಿನಾಂಕವನ್ನು ಎಕ್ಸ್ಚೇಂಜ್ ಮಾಡಲಾಗಿದೆ ಅಂದರೆ ಸೆಪ್ಟೆಂಬರ್ ಏಳ ತಾರೀಕು ಒಳಗೆ ನಿಮಗೆ ಕಿವೈಸಿ ಕೂಡ ಮಾಡಿಸಿಕೊಳ್ಬೇಕಾಗುತ್ತೆ ಫ್ರೆಂಡ್ಸ್ ಯಾಕೆಂದರೆ ರೈತರು ಕೂಡ ಆ ಟ್ರೂಲ್ ಒಳಗೆ ಕಿವಾಯಿ ಮಾಡಿಸಿದರೆ ಅವರಿಗೆ ಮುಂದಿನ ಕಂತಿನ ಹಣ ಕೂಡ ಬರುತ್ತೆ ಫ್ರೆಂಡ್ಸ್ ಇಲ್ಲಾಂದರೆ ಅವರಿಗೆ ಮುಂದಿನ ಕಂತಿನ ಹಣ ಕೂಡ ಬರೋದಿಲ್ಲ ಯಾಕೆಂದರೆ ಕಿವೈ ಸಿ ಕೂಡ ಕಡ್ಡಾಯವಾಗಿದೆ ಕೇಂದ್ರ ಸರ್ಕಾರ ರೂಲ್ಸ್ ಕೂಡ ಮಾಡಿದೆ ಸಾಕಷ್ಟು ಮೆಸೇಜ್ ಕೂಡ ಕೊಟ್ಟಿದೆ ಹಾಗಾಗಿ ಸೆಪ್ಟೆಂಬರ್ ಏಳನೇ ತಾರೀಕು ಒಳಗೆ ಎಲ್ಲರೂ ಕೂಡ ಎಲ್ಲ ರೈತರು ಕೂಡ ಕಿವಾಯಿಸಿ ಮಾಡಿಸಿದರೆ ಮಾತ್ರ ಮುಂದಿನ ಕಂತಿನ ಹನ್ನೆರಡು ಗಂತರ ಹಣ ಕೂಡ ಅವರಿಗೆ ಜಮ ಆಗುತ್ತೆ ಯಾಕೆ ಇಲ್ಲಾಂದರೆ ಅವರಿಗೆ ಮುಂದಿನ ಕಂತರ ಹನ್ನೆರಡು ಕಂತರ ಹಣ ಕೂಡ ಜಮ ಆಗೋದಿಲ್ಲ ರೈತರು ತಪ್ಪದೇ ಕಿವೇಶ್ ಕೂಡ ಮಾಡಿಸಿಕೊಳ್ಬೇಕಾಗುತ್ತೆ ಇಲ್ಲಾಂದರೆ ನಿಮ್ಮ ಮುಂದಿನ ಕತ್ತಿನ ಹಣ ಕೂಡ ಬರೋದಿಲ್ಲ ಫ್ರೆಂಡ್ಸ್ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜಿ ಯೋಜನೆಯಲ್ಲಿ ರೈತರಿಗೆ ಖಾತೆಗೆ ನೇರವಾಗಿ ಎರಡು ಸಾವಿರ ರೂಪಾಯಿ ಸಹಾಯಧನವನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಘೋಷಿಸಿದರು ಅಂತೆ ಈಗಾಗಲೇ ಹನ್ನೊಂದಕ್ಕೆ ಕಂತಿನ ಹಣ ರೈತರು ಕೂಡ ಪಡೆದಿದ್ದಾರೆ ಹನ್ನೆರಡನೇ ಕಂತಿನ ಹಣ ಸೆಪ್ಟೆಂಬರ್ ಹದಿನೈದನೇ ತಾರೀಕು ಒಳಗೆ ಬರುತ್ತೆ ಫ್ರೆಂಡ್ಸ್ ಅಂದರೆ ಸೆಪ್ಟೆಂಬರ್ ಹದಿನೈದನೇ ತಾರೀಕಿಗೆ ಜಮಾ ಆಗುತ್ತೆ ಅಂದರೆ ಕೇಂದ್ರ ಸರ್ಕಾರ ಕೂಡ ಹೇಳಿದೆ ಫೆಂಡ್ಸ್ ಈ ಯೋಜನೆ ಆರು ಸಾವಿರ ರೂಪಾಯಿ ಅಂತ ಮೂರು ಕಂತೆ ಕೂಡ ನಿಮಗೆ ಬರುತ್ತೆ ಫ್ರೆಂಡ್ಸ್ ಯಾಕಂದರೆ ಈಗಾಗಲೇ ನೋಡ್ಬೋದು ಸಾಕಷ್ಟು ರೈತರು ಕೂಡ ಹಣವು ಕೂಡ ಪಡೆದಿದ್ದಾರೆ ಹಾಗೆ ಹನ್ನೊಂದು ಹಣ ಕೂಡ ಬಡಿದಿದ್ದಾರೆ ಹಾಗೆ ಹನ್ನೊಂದನೇ ಹಣ ಕೂಡ ಬಡಿಬೇಕಂದ್ರೆ ನೀವು ತಪ್ಪದೆ ಕಿವಾಜ್ ಕೂಡ ಮಾಡಿಸಿಕೊಳ್ಬೇಕಾಗುತ್ತೆ ಫ್ರೆಂಡ್ಸ್ ಕೇಂದ್ರ ಸರ್ಕಾರ ಮೊದಲು ಕೂಡ ಜಾರಿಗೆ ತಂದಿತ್ತು ಫ್ರೆಂಡ್ಸ್ ಯಾವ ಥರ ಅಂದರೆ ಆಗಸ್ಟ್ ಮೂವತ್ತರ ಎಲ್ಲರೂ ಎಲ್ಲ ರೈತರು ಕಡ್ಡಾಯವಾಗಿ ವೈ ಸಿ ಕೂಡ ಮಾಡಿಸಿಕೊಳ್ಬೇಕಾಗುವುದು ರೈತರಿಗೆ ರೂಲ್ಸ್ ಕೂಡ ಮಾಡಿತ್ತು ಫ್ರೆಂಡ್ಸ್ ಸಾಕಷ್ಟು ರೈತರು ಕೂಡ ವೈ ಸಿ ಕೂಡ ಮಾಡಿಸಿಲ್ಲ ನಲ್ವತ್ತು ಪರ್ಸೆಂಟ್ ಮಾತ್ರ ವೈ ಸಿ ಕೂಡ ರೈತರು ಕೂಡ ಮಾಡಿಸಿದರು ಇನ್ನು ಉಳಿದ ಅರವತ್ತು ಪರ್ಸೆಂಟ್ ರೈತರು ಕೂಡ ವೈ ಸಿ ಕೂಡ ಮಾಡಿಸಿಲ್ಲ ಅಂಥವರಿಗೆ ಸೆಪ್ಟೆಂಬರ್ ಏಳನೇ ತಾರೀಕು ಒಳಗೆ ವೈ ಸಿ ಕೂಡ ಕಡ್ಡಾಯವಾಗಿ ಮಾಡಲೇಬೇಕೆಂದು ಹೇಳಿದೆ ಫ್ರೆಂಡ್ಸ್ ಯಾರು ಕಿ ರೈತರು ಕೂಡ ಕಿವೈಶ್ ಕೂಡ ಮಾಡಿಸಿಲ್ಲ ಅಂತ ರೈತರು ನಿಮ್ಮ ಹತ್ತಿರ ಸರ್ವಿಸ್ ಸೆಂಟರ್ಗೆ ಹೋಗಿ ಕಿವೈಶ್ ಕೂಡ ಮಾಡಿಸಿಕೊಳ್ಳಬೇಕಾಗುತ್ತೆ ಅಂದರೆ ಮುಂದಿನ ಹದಿನಾರು ಅಂತ ಕೂಡ ಹಣ ಕೂಡ ಬರುತ್ತೆ ಫ್ರೆಂಡ್ಸ್ ಶೀಘ್ರದಲ್ಲೇ ಆದರೆ ಸೆಪ್ಟೆಂಬರ್ ಹದಿನೈದು ತಾರೀಕಿಗೆ ನಿಮ್ಮ ಖಾತೆಗೆ ಜಮಾ ಆಗಲಿದೆ ಎಂದು ಕೇಂದ್ರ ಸರ್ಕಾರ ಹೇಳಿದೆ ಫ್ರೆಂಡ್ಸ್ ಈ ವಿಡಿಯೋ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಪಿ ಎಮ್ ಕಿಸಾನ್ ವೆಬ್ಸೈಟಲ್ಲಿ ಮುಂದಗಡೆ ಪೇಜಲ್ಲಿ ತೋರಿಸುತ್ತದೆ ಫ್ರೆಂಡ್ಸ್ ಕಡ್ಡಾಯವಾಗಿ ರೈತರು ಕೆ ವೈ ಸಿ ಮಾಡಿಸಿಕೊಳ್ಳಬೇಕೆಂದು ಕಡ್ಡಾಯವಾಗಿ ನಿಯಮ ಕೂಡ ಇದೆ ಫ್ರೆಂಡ್ಸ್ ಯಾಕಂದರೆ ಸಾಕಷ್ಟು ರೈತರು ಕೂಡ ಕಡ್ಡಾಯವಾಗಿ ಕೆ ವೈ ಸಿ ಕೂಡ ಮಾಡಿಸಿಲ್ಲ ಹಾಗಂತ ರೈತರು ಕಡ್ಡಾಯವಾಗಿ ಇದೇ ಸೆಪ್ಟೆಂಬರ್ ಏಳನೇ ತಾರೀಕೊ ಒಳಗೆ ಕೆ ವೈ ಸಿ ಕೂಡ ಮಾಡಿಸಿಕೊಳ್ಳಬೇಕಾಗುತ್ತೆ ಫ್ರೆಂಡ್ಸ್ ಅಂದರೆ ಮುಂದಿನ ಹನ್ನೆರಡಕ್ಕಂತೆ ಹಣ ಬರುತ್ತೆ ಫ್ರೆಂಡ್ಸ್ ಶೀಘ್ರದಲ್ಲೇ ಬರುತ್ತೆ ನಿಮ್ಮ ರೈ ರೈತರ ಖಾತೆಗೆ ಫ್ರೆಂಡ್ಸ್ ನೀವು ನೀವೇನಾದರೂ ರೈತರಾಗಿದ್ದರೆ ಕೆ ವೈ ಸಿ ಕೂಡ ಮಾಡಿಸಿದರೆ ಎಸ್ ಅಂತ ಕಮೆಂಟ್ ಮಾಡಿ ಇಲ್ಲಾಂದರೆ ಕಿವಾಸಿ ಕೂಡ ಮಾಡಿಸಿಲ್ಲ ಅಂದರೆ ನೋ ಅಂತ ಕಮೆಂಟ್ ಮಾಡಿ ವಿಡಿಯೋ ನೋಡಿದಕ್ಕೆ ತನ್ನವಾದ ಟ್ಯಾಂಕ್ ಯು ಫಾರ್ ವಾಚಿಂಗ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಫಸ್ಟ್ ಮಾಡ್ತಾರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ ಪೆಲ್ಲಕ್ಕೆ ಸಹ ಥರ ಹೊಸ ವೀಡಿಯೋ ಕೇಳಿ ಬೇಗ ಪಡೆದುಕೊಳ್ಬೋದು ವೀಡಿಯೋ ನೋಡೋಕ್ಕೆ ದಿನವಾದ ಟ್ಯಾಂಕ್ ಯು ಫಾರ್ ವಾಚಿಂಗ್